ಮಲ್ಲಿಕಾರ್ಜುನ್ ಖರ್ಗೆ ಸೋಲಿಸ್ತೀನಿ ಅಂತ ತೊಡೆ ತಟ್ಟಿದ್ದೆ, ಈಗ ಅವರ ಮಗನನ್ನ ಸೋಲಿಸ್ತೀನಿ ಅಂತ ತೊಡೆ ತಟ್ಟತೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ತೊಡೆ ತಟ್ಟಿ ಹೇಳಿದ್ರು ಬಾಬುರಾವ್ ಚಿಂಚನ್ಸೂರ್. ಮೂರ ನೇತೃತ್ವದಲ್ಲಿ 1 ಲಕ್ಷ ಮತಗಳಿಂದ ಖರ್ಗೆ ಅವರನ್ನ ಸೋಲಿಸಿದ್ವಿ, ಅದೇ ರೀತಿ ಅವರ ಮಗ ಪ್ರಿಯಾಂಕ ಖರ್ಗೆ ಅವರನ್ನು ಕೂಡ ಸೋಲಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಎಂಎಲ್ಸಿ ಬಾಬುರಾವ್ ಚಿಂಚನ್ಸೂರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ಮಾತು ಹೇಳಿದ್ವಿ, ಆದರೆ ಅವರ ತಂದೆಯನ್ನ ಸೋಲಿಸ್ತೀವಿ ಅಂತ ಹೇಳಿದ್ವಿ, ಅದರಲ್ಲಿ ನಾವು ಯಶಸ್ವಿಯಾದ್ವಿ. ಆದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರನ್ನು ಕೂಡ ನಾವು ಸೋಲಿಸ್ತೀವಿ ಅಂತ ಹೇಳಿ ಎಂಎಲ್ಸಿ ಬಾಬುರಾವ್ ಚಿಂಚನ್ಸೂರ್ ಇವತ್ತೇನು ಸುದ್ದಿಗೋಷ್ಠಿಯನ್ನ ಕರೆದು ಮಾತನಾಡಿದ್ದಾರೆ. ಮೂವರ ನೇತೃತ್ವದಲ್ಲಿ 1 ಲಕ್ಷ ಮತಗಳಿಂದ ಖರ್ಗೆ ಅವರನ್ನ ನಾವು ಸೋಲಿಸಿದ್ವಿ ಅವತ್ತು, ಅದೇ ರೀತಿ ಅವರ ಮಗ ಪ್ರಿಯಾಂಕ ಖರ್ಗೆ ಅವರನ್ನು ಕೂಡ ನಾವು ಸೋಲಿಸ್ತೀವಿ ಅಂತ ಬಾಬುರಾವ್ ಚಿಂಚನ್ಸೂರ್ ತೊಡೆ ತಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಎಂಎಲ್ಸಿ ಬಾಬುರಾವ್ ಚಿಂಚನ್ಸೂರ್. 2019ರಲ್ಲೂ ಕೂಡ ಇದೇ ಮಾತು ಹೇಳಿದ್ವಿ, ಅದೇ ಕಾರಣಕ್ಕೋಸ್ಕರ ಅದೇ ರೀತಿಯಾಗಿ ಈಗ ಅವರ ಮಗನಿಗೂ ಕೂಡ ಇದೇ ಒಂದು ಉತ್ತರವನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ತೊಡೆ ತಟ್ಟಿ ಹೇಳ್ತೀವಿ ಅಂತೇಳಿ ಬಾಬುರಾವ್ ಚಿಂಚನ್ಸೂರ್ ಹೇಳಿದ್ದಾರೆ. ಈಗ 2023ಕ್ಕೆ ಕಲ್ಯಾಣ ಕರ್ನಾಟಕಕ್ಕ ಪ್ರಿಯಾಂಕಾ ಖರ್ಗೆಗೆ ಸೋಲಿಸ್ತೀನಿ ಅಂತಂದು ತೊಡೆ ತಟ್ಟಿ ನಾನು ಈಗಲೂ ತೊಡೆ ತರ್ತೀವಿ ಸರ್. ನೋಡ್ರಿ, ಏನು ನಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ಅರ್ಥನೇ ಮಾಡ್ಕೊಂಡಿಲ್ಲ ಸರ್. ನಾನು ನಿಂತ್ಕೊಂಡ್ ತಟ್ಟಿ ಸೋಲಿಸ್ತೀನಿ ತಂದು ತೊಡೆ ತಟ್ಟಿ ಹೇಳಿದೆ. ಈಗ 2023ಕ್ಕ ಕಲ್ಯಾಣ ಕರ್ನಾಟಕಕ್ಕ ಪ್ರಿಯಾಂಕಾ ಖರ್ಗೆಗೆ ಸೋಲಿಸ್ತೀನಿ ಅಂತಂದು ತೊಡೆ ತಟ್ಟಿ ನಾನು ಈಗಲೂ ತೊಡೆ ತರ್ತೀವಿ ಸರ್. ನೋಡ್ರಿ, ಏನು ನಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ಅರ್ಥನೇ ಮಾಡ್ಕೊಂಡಿಲ್ಲ ಸರ್. ನಾನು ನಿಂತ್ಕೊಂಡು ತಟ್ಟಿ ಸೋಲಿಸ್ತೀನಿ ತಂದು ತೊಡೆ ತಟ್ಟಿ ಹೇಳಿದೆ. ಈಗ 2023ಕ್ಕ ಕಲ್ಯಾಣ ಕರ್ನಾಟಕಕ್ಕ ಪ್ರಿಯಾಂಕಾ ಖರ್ಗೆಗೆ ಸೋಲಿಸ್ತೀನಿ ಅಂತಂದು ತೊಡೆ ತಟ್ಟಿ ನಾನು ಈಗಲೂ ತೊಡೆ ತರ್ತೀವಿ ಸರ್. ನೋಡ್ರಿ, ಏನು ನಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ಅರ್ಥನೇ ಮಾಡ್ಕೊಂಡಿಲ್ಲ ಸರ್. ನಾನು ನಿಂತ್ಕೊಂಡು ತಟ್ಟಿ ಸೋಲಿಸ್ತೀನಿ ತಂದು ತೊಡೆ ತಟ್ಟಿ ಹೇಳಿದೆ. ಈಗ 2023ಕ್ಕ ಕಲ್ಯಾಣ ಕರ್ನಾಟಕಕ್ಕ ಪ್ರಿಯಾಂಕಾ ಖರ್ಗೆಗೆ ಸೋಲಿಸ್ತೀನಿ ಅಂತಂದು ತೊಡೆ ತಟ್ಟಿ ನಾನು ಈಗಲೂ ತೊಡೆ ತರ್ತೀವಿ ಸರ್. ನೋಡ್ರಿ, ಏನು ನಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ಅರ್ಥನೇ ಮಾಡ್ಕೊಂಡಿಲ್ಲ ಸರ್. ನಾನು ನಿಂತ್ಕೊಂಡು ತಟ್ಟಿ ಸೋಲಿಸ್ತೀನಿ ತಂದು ತೊಡೆ ತಟ್ಟಿ ಹೇಳಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.